ಹೇಳು ಹೇಳು, ಸ್ಕೂಲ್ ಟೈಮ್ ಆಯ್ತು ಅಂತ. ಚಾರ್ಲಿ ಫುಲ್ ಸಾಫ್ಟ್ ಸಾಫ್ಟ್ ಹತ್ತಕತ್ತ ಅವಂಗ. ನಮ್ ಚಿಕ್ಕು ಇಲ್ಲಿ ಒಳಗ್ ಹೋಗಕ್ಕೆ ಹೋಗಕ್ಕೆ ಏನೇನೋ ಆಟಕ್ಕೆ ಒಗದು ಬಂದಾನು. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರಣ್ಣ, ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಫುಲ್ ಥಂಡಿ ಐತಿ ನಿಮ್ಮ ಸೈಡ್, ಹೆಂಗೈತಿ ಹೇಳ್ರಿ? ನಮ್ಮ ಸೈಡ್ ಅಂತೂ ಭಯಂಕರ ಅಂದ್ರೆ ಭಯಂಕರ ಥಂಡಿ ಬಿಟ್ಟೈತಿ. ಇಂಥ ಥಂಡಿಯಾಗ ಮುಂಜಾನೆ ಹೇಳಕ್ಕನ ಮನಸ್ಸಾಗಂಗಿಲ್ಲ, ಬಟ್ ಏನು ಮಾಡೋದು, ಸಾನ್ವಿಕ್ ಸ್ಕೂಲಿಗೆ ಕಳಿಸೋದಿರ್ತೈತಿ, ಹಿಂಗಾಗಿ ಹೇಳಬೇಕು, ನೋ ಎಕ್ಸ್ಕ್ಯೂಸ್. ಸೊ ನಾನಂತೂ ಈಗ ಆಲ್ರೆಡಿ ಸಾನೂನ್ ಟಿಫಿನ್, ಸಾನೂನ್ ಬ್ಯಾಗ್, ಆಕೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿಟ್ಟೀನಿ, ಬಟ್ ನಮ್ಮ ಮೇಡಮ್ ಹೇಳಕ್ಕ ತಯಾರಿಲ್ಲ. ಆ್ಯಕ್ಚುಲಿ ನಮ್ಗನ ಇಂಥ ತಂಡಕ್ಕೆ ಹೇಳಕ್ ಒಲ್ ಆಗ್ತೈತಿ. ಸೊ ನಿನ್ನ ಸಣ್ಣ ಮಕ್ಕಳಿಗೆ ಏನು ಹೇಳೋದು, ಆಗಳಿಂದ ಎಬ್ಸಾಕತ್ತೀನಿ ನಾನು. ಆ್ಯಕ್ಚುಲಿ ಆಕೆಗ ಹೇಳು ಹೇಳು ಸ್ಕೂಲ್ ಟೈಮ್ ಆಯಿತು ಅಂತ. ಸಾನೋ ಸಾನಾ ಹೇಳಪ್ಪ. ಸೊ ಆ್ಯಕ್ಚುಲಿ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಸಾನು ಸ್ಕೂಲಿಗೆ ಹೋಗ್ತಿದ್ದೆ, ಫಸ್ಟ್ ವ್ಲಾಗ್ ಶುರು ಮಾಡಕತ್ತೀನಿ. ಅದರ್ವೈಸ್ ಮೋಸ್ಟ್ಲಿ ನಾನು ಸಾನುಗೆ ಸ್ಕೂಲಿಗೆ ಕಳಿಸಿ ಚಿಕ್ಕೊಂದೆಲ್ಲ ಮುಂಚಾನೆ ರುಟೀನ್ ಮಾಡಿ ಈಗ ಅಲ್ಲಿ ಕಡೆ ವ್ಲಾಗನ್ನು ಶುರು ಮಾಡಕತ್ತೀನಿ. ಯಾಕಂದ್ರೆ ಅಷ್ಟು ಮುಂಚಾನೆ ಗಡ್ಬಡಿ ಇರ್ತೈತಿ, ಬಟ್ ಏನೋ ಇವತ್ತು ಸ್ಟಾರ್ಟ್ ಮಾಡ್ಬೇಕು ಅನಿಸ್ತು. ಹಿಂಗಾಗಿ ಮಾಡೀನಿ, ಸಾನೂನ್ ಎಬ್ಬಿಸ್ತೀನಿ, ಹಾಕಿನ ರೆಡಿ ಮಾಡ್ತೀನಿ, ಸ್ಕೂಲಿಗೆ ಕಳಿಸ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನೀವು ಚಹಾದು ಕೊಡೋದು, ಫ್ರೆಶ್ ಆಗಿ ಬರ್ರಿ. ಸಾನು ರೆಡಿ ಆಗ್ಲು, ಮನೆಗನ ಥಂಡೆ ತಗತೈತಿ, ಫುಲ್ ಥಂಡಿನ ಐತೆ. ಸಾನುಗೂ ಒಂದು ಜಾಕೆಟ್ ಹಾಕೀನಿ. ಆ್ಯಕ್ಚುಲಿ ಸಾನುದ ಸ್ಕೂಲ್ದೊಂದು ಜಾಕೆಟ್ ಇತ್ತು, ಬಟ್ ಅದು ಸ್ಕೂಲ್ ಸ್ಟಾರ್ಟ್ ಆದಾಗನ ಸಾನು ಸ್ಕೂಲ್ ಒಳಗೆ ಮರೆತು ಬಂದ್ಲು, ಮತ್ತು ಅದು ಕಳೀತು, ಸಿಗಲೇ ಇಲ್ಲ. ಹಿಂಗಾಗಿ ಅಕ್ಕಿದೊಂದು ಇದೈತಿ ಎಕ್ಸ್ಟ್ರಾ ಜಾಕೆಟ್, ಅದನ್ನ ಹಾಕಿ ಕಳಿಸಿರ್ತೀನಿ. ಚಲೋ, ಲೆಟ್ಸ್ ಗೋ. ಎಸ್ ಹೋಗೋಣ. ಎಸ್ ಸಾಫ್ಟ್ ಸಾಫ್ಟ್ ನಡಿ. ಬೈ ಬೈ ಮಾಡಿ ಎಲ್ಲರಿಗೆ, ಸ್ಕೂಲಿಗೆ ಹೋಗ್ಬರ್ತೀನಿ ರೀ. ಆಯ್ತ ಚಾರ್ಲಿ, ನಿನ್ನ ಹಾದಿ ಕಾಯತನ ಹೊರಗೆ. ಅಕ್ಕ ಯಾವಾಗ ಬರ್ತಾಳು, ಯಾವಾಗ ಜಿಗ್ದಾಡ್ಲಕ್ಕಿ ಮೈ ಮಾಡುತ್ತ. ಬಂದಿದ್ದೀಗ ನೋಡಿ ಹೋದ, ಬರ್ತಾನೆ ನೋಡಿ. ತೆಗಿ, ಓಪನ್ ಮಾಡಿ, ಜಲ್ದಿ ಓಪನ್ ಮಾಡಿ, ಟೈಮ್ ಆಗೈತಿ. ಬರ್ತಾನೆ ನೋಡಿ. ನಡಿ ನಡಿ. ಹೇಳ್ತಿನಲ್ಲ, ಬಂದೇ ಬಿಡ್ತಾನೋ ನಿನ್ ನೋಡಿ. ಬೇಡ ಬೇಡ ಚಾರ್ಲಿ, ಸರಿ ತಡ ಆಗೈತೆ ಆಲ್ರೆಡಿ. ನಿನ್ ಜಾಕೆಟ್ ತಿನ್ನೋಣ. ಬೇಡ ಹಂಗ ಮಾಡ್ಬೇಡ. ಏಯ್ ಹುಚ್ಚ, ಸರಿ ನೋಡೋಣ. ಚಾರ್ಲಿ ಫುಲ್ ಸಾಫ್ಟ್ ಸಾಫ್ಟ್ ಹತ್ತಕತ್ತೈತೆ ಅವಂಗ. ಜಸ್ಟ್ ಸಾನೂನ್ ಬಿಟ್ಟು ಬನ್ನಿ ಮೇಲೆ, ಇನ್ನೆಲ್ಲ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವತ್ತೇನು ಬಗ್ಗಿಲ್ಲ, ಕೀಲಿ ಚಿಕ್ಕು ಇನ್ನೂ ಎದ್ದಿಲ್ಲ. ಅದರ್ವೈಸ್ ಡೈಲಿ ಕಂಪಲ್ಸರಿ ಸಾನುಕ್ಕಿಂತ ಜಾಸ್ತಿ ಗಡ್ಬಡಿ ಚಿಕ್ಕುಂದೇ ಇರ್ತೈತಿ. ಆಕೆಕ್ಕಿಂತ ಮೊದಲು ಅವನ ಎದ್ದು ಕೂತಿರ್ತಾನೋ. ಹಿಂಗಾಗಿ ಮುಂಚೆನೆ ಅವ್ನ ಕರ್ಕೊಂಡು ಹ್ಯಾಂಡಲ್ ಮಾಡೋದು, ಸಾನೂನ್ ಸ್ಕೂಲಿಗೆ ಕಳಿಸೋದು ಅಂತೂ ಫುಲ್ ಒಂದು ಸರ್ಕಸ್ ನಡ್ದಂಗೆ ನಡೆದಿರ್ತೈತೆ ನಂದು. ಸೊ ಇಷ್ಟು ಥಂಡಿ ಐತಲ್ಲ ಹೊರಗೆ, ಇಷ್ಟು ಥಂಡಿ ಐತಲ್ಲ, ನಾನಂತೂ ಇನ್ನೂ ಯಾವಾಗ ಸ್ವೆಟರ್ ತೆಗಿತೀನಿ ಯಾರು ಗೊತ್ತು, ಅಷ್ಟು ಥಂಡಿ ಐತಿ. ಫುಲ್ ನಿನ್ನೆದೇ ನಾನು ಮತ್ತು ಸಾನು ಮಾತಾಡುವಾಗ ಒಬ್ರಿಗೊಬ್ರು ಬಾಯಿ ಒಳಗಿಂದ ಹಿಂಗೆ ಉಗ ಬರಕತ್ತಿದ್ದು, ಅಷ್ಟು ಒಂಥರ ಮನ್ಸು ಬಿದ್ದಿರ್ತೈತಿ. ಆಮೇಲೆ ಸಣ್ಣಾಗಿರ್ತಾಗ ಸ್ಕೂಲ್ಗೆ ಹೋಗೋ ಮುಂದದು ಎಲ್ಲ ನಾವು ಹಿಂಗೆ ಒಬ್ರಿಗೊಬ್ರು ಫ್ರೆಂಡ್ಸ್ ಅದನ್ನು ಉಗ ಬಿಡೋದು ಒಂಥರ ಆಟದ ಗತ್ಲೆನ ನೋಡ್ತಿದ್ವಿ. ಸೊ ಸಾನು ನಾನು ಮೊನ್ನೆ ಹೇಳಕತ್ತಿದ್ದು ಹಿಂಗೆಲ್ಲ ನಾವು ಸಣ್ಣಾಗಿರ್ತಾಗ ಮಾಡ್ತಿದ್ವಿ. ಸೊ ವಿಂಟರ್ ಸೀಸನ್ ಒಳಗೆ ಇದು ಒಂಥರ ಮಜಾ, ಬಟ್ ಅದ್ರ ಜೊತೆನೂ ಸ್ಕಿನ್ ಅಂತೂ ಭಾಳ ಅಂದ್ರೆ ಭಾಳ ಡ್ರೈ ಆಗ್ತೈತಿ ವಿಂಟರ್ ಸೀಸನ್ ಒಳಗೆ. ಸ್ಪೆಷಲಿ ಸ್ಕಿನ್ ಅದು ಭಾಳ ಅಂದ್ರೆ ಭಾಳ ಕಾಳಜಿಗೆ ತೊಗೋಬೇಕಾಗ್ತೈತಿ, ಭಾಳ ಮೇಂಟೈನ್ ಮಾಡಬೇಕಾಗ್ತೈತಿ. ಸ್ಕಿನ್ ಕೇರ್ ರುಟೀನ್ ಎಲ್ಲ ಫಾಲೋ ಮಾಡಬೇಕಾಗ್ತೈತಿ. ನಾನು ಎಷ್ಟೋ ಸರ್ತಿ ಬ್ಲಾಗ್ ಒಳಗೆ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಯಾವಾಗಲೂ ಹೇಳ್ಕೊತಾನೆ ಇರ್ತೀನಿ. ಯಾಕಂದ್ರೆ ವಿಂಟರ್ ಸೀಸನ್ ಒಳಗಂತೂ ನೀವು ಮನೆ ಒಳಗೆ ಇದ್ರೂ, ಎಲ್ಲಿ ಹೊರಗೆ ಹೋಗಲಿಲ್ಲ, ಎಲ್ಲಿ ಏನು ಮಾಡಲಿಲ್ಲ ಅಂದ್ರೂ ಮನೆಯಾಗ ಕೂತಲ್ಲೇನ ಸ್ಕಿನ್ ಅಂತ ಪರಿ ಡ್ರೈ ಆಗಿಬಿಡ್ತೈತಿ, ಒಡಕ್ ಒಡಕ್ ಕಾಣಕ್ಕೆ ಶುರು ಆಗ್ತೈತಿ. ಹಿಂಗಾಗಿ ನಾವೆಲ್ಲ ಹೊರಗೆ ಹೋಗ್ತೀವಿ, ನಮ್ಗೇನು ಸ್ಕಿನ್ ಕೇರ್ ರುಟೀನ್ ತೊಗೊಂಡು ಮಾಡೋದು ಅಂತ ಹಿಂಗೂ ಏನೂ ಇಲ್ಲ. ನಾವು ಎಲ್ಲಿ ಹೋಗಲಿಲ್ಲ ಆದ್ರೂ ಸ್ಕಿನ್ ಕೇರ್ ರುಟೀನನ್ನು ಎಲ್ಲರೂ ಫಾಲೋ ಮಾಡಬೇಕಾಗ್ತೈತಿ. ಸ್ಪೆಷಲಿ ಇನ್ ವಿಂಟರ್ ಸೀಸನ್ ಅಂತೂ ಭಾಳ ಇಂಪಾರ್ಟೆಂಟ್ ಐತಿ. ಸೊ ನಾನು ಎಷ್ಟೋ ಸರ್ತಿ ಎಲ್ಲರಿಗೂ ಹೇಳೀನಿ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ, ಬಿಕಾಸ್ ಭಾಳಷ್ಟು ಜನರಿಗೆ ಏನು ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ, ಓಕೆ ಅಕ್ಕ ನೀವು ಸ್ಕಿನ್ ಕೇರ್ ರುಟೀನ್ ಹೇಳ್ತೀರಿ, ಬಟ್ ಅದು ನಮಗೆ ಸೂಟೇಬಲ್ ಆಗಬೇಕಲ್ಲ, ಅದು ನಮಗೆ ಅಷ್ಟು ಇಫೆಕ್ಟಿವ್ ರಿಸಲ್ಟ್ ಕೊಡಬೇಕಲ್ಲ. ಸೊ ನಾವು ನಮ್ಮ ಸ್ಕಿನ್ ಪ್ರಕಾರನ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಬೇಕು, ಫಾಲೋ ಮಾಡಬೇಕು. ಎಸ್ ಎಕ್ಸಾಕ್ಟ್ಲಿ ರೈಟ್. ಸೊ ಎಲ್ಲರ ಸ್ಕಿನ್ ಬೇರೆ ಬೇರೆ ಇರ್ತೈತಿ, ಎಲ್ಲರದು ಸ್ಕಿನ್ ಟೈಪ್ ಏನೈತಿ ಅಥವಾ ಯಾರ್ಯಾರಿಗೆ ಏನೇನು ಸ್ಕಿನ್ ಪ್ರಾಬ್ಲಮ್ಸ್ ಅದಾವೋ ಅದ್ರ ತಕ್ಕಂತನ ಅವರು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ
ಅವ್ರಿಗೆ ಇಫೆಕ್ಟಿವ್ ರಿಸಲ್ಟ್ ಸಿಗ್ತತಿ, ಮತ್ತು ಜಲ್ದಿ ರಿಸಲ್ಟ್ ಸಿಗ್ತತಿ. ಸೊ ಹಿಂಗಾಗಿ ಎಲ್ಲಪ್ಪ ಎಕ್ಸಾಕ್ಟ್ಲಿ ನಮಗೆ ಈ ರೀತಿ ಪ್ರಾಡಕ್ಟ್ ಸಿಗೋದು, ಅಥವಾ ನಮ್ಗೆ ಯಾರು ಈ ರೀತಿ ಗೈಡೆನ್ಸ್ ಕೊಡೋರು ಕಿ ನಿಮ್ಗೆ ಈ ಸ್ಕಿನ್ ಟೈಪ್ ಐತಿ ಅಥವಾ ನಿಮ್ಗೆ ಈ ಸ್ಕಿನ್ ಪ್ರಾಬ್ಲಮ್ ಐತಿ, ನೀವು ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿರಿ ಅಂತ ಯಾರಪ್ಪ ಹೇಳೋರು ಕರೆಕ್ಟಾಗಿ ಅಂತ ನಿಮ್ಮ ಮನಸ್ಸೊಳಗೆ ಏನಾದರೂ ಪ್ರಶ್ನೆ ಇತ್ತಂದ್ರೆ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಟ್ರೈ ಮಾಡಿ ನೋಡ್ಬೋದು. ಕ್ಯೂರ್ ಸ್ಕಿನ್ ಆ್ಯಪದ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಇನ್ನೂ ತನಕ ಯಾರಾದರೂ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೋರಿ. ಕ್ಯೂರ್ ಸ್ಕಿನ್ ಆ್ಯಪ್ ಒಳಗೆ ಹೆಂಗಿರ್ತದಂದ್ರೆ ಅಲ್ಲಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೋ, ಸೊ ಅವರು ನಮ್ಮ ಸ್ಕಿನ್ ಟೈಪ್ ನೋಡಿ ಮತ್ತು ಎಕ್ಸಾಕ್ಟ್ಲಿ ನಮಗೆ ಯಾವ ಪ್ರಕಾರದ ಸ್ಕಿನ್ ಪ್ರಾಬ್ಲಮ್ ಐತಿ ಅಥವಾ ಏನು ನಮಗೆ ಸ್ಕಿನ್ ಬಗ್ಗೆ ಇದನ್ನೈತಿ ಇಶ್ಯೂಸ್ ಅದಾವು ಅದನ್ನು ಪ್ರಾಪರ್ ಅನಲೈಸ್ ಮಾಡಿ ಅದರದ್ದು ಕರೆಕ್ಟಾಗಿ ನಮಗೆ ಇದನ್ನು ಮಾಡ್ತಾರೋ, ಒಂದು ಟ್ರೀಟ್ಮೆಂಟ್ ಕೊಡ್ತಾರು. ಭಾಳ ಸಿಂಪಲ್ ಐತಿ ಆ್ಯಪ್ ಯೂಸ್ ಮಾಡೋಕೆ, ಏನು ದೊಡ್ಡದ್ರೊಳಗೆ ಏನು ಡಿಫಿಕಲ್ಟ್ ಅಂತ ಏನೂ ಇಲ್ಲ. ಸಿಂಪಲ್ ಸಿಂಪಲ್ ಅವ್ರು ಕ್ವಶನ್ಸ್ ಕೇಳ್ತಾರೋ, ನಾವು ಸಿಂಪಲ್ ಆನ್ಸರ್ಸ್ ಕೊಡ್ಕೋತಾ ಹೋಗ್ಬೇಕು. ಮತ್ತು ಕೆಲವೊಂದು ಫೋಟೋಸ್ ಅಪ್ಲೋಡ್ ಮಾಡೋಕೆ ಹೇಳ್ತಾರೋ ಅದನ್ನು ಅಪ್ಲೋಡ್ ಮಾಡಬೇಕು. ಇಷ್ಟ ಐತಿ ಪ್ರೊಸೆಸ್, ಮತ್ತಿದ್ ಬಿಟ್ಟರೆ ಏನೂ ಇಲ್ಲ. ಸೊ ಅದೆಲ್ಲ ಅನಲೈಸ್ ಮಾಡಿ ಅವರು ನಮಗೆ ಯಾವುದು ಸೂಟೇಬಲ್ ಆಗ್ತತಿ ಅದ್ರ ತಕ್ಕಂಥ ಒಂದು ಕಸ್ಟಮೈಸ್ಡ್ ರೆಜಿಮೆನ್ ರೆಡಿ ಮಾಡಿ ಕೊಡ್ತಾರೆ. ನನಗೂ ಒಂದು ಕೊಟ್ಟಿದ್ರು, ನಾನು ಅದನ್ನು ಆ್ಯಪನ್ನು ಇದನ್ನು ಮಾಡಿದಾಗ. ಸೊ ನನಗೊಳಗೆ ಏನೇನು ಕೊಟ್ಟಿದ್ರು ಅಂದರೆ ಫೇಸ್ ವಾಶ್ ಇತ್ತು, ಆಮೇಲೆ ಒಂದು ಡೇ ಲೈಟ್ನಿಂಗ್ ಕ್ರೀಮ್ ಐತಿ, ಆಮೇಲೆ ಒಂದು ಅಲ್ಟ್ರಾ ಗ್ಲೋ ಜೆಲ್ ಐತಿ, ಆಮೇಲೆ ಒಂದು ರೀಸ್ಟ್ರಕ್ಚರ್ ಕ್ರೀಮ್ ಐತಿ. ಸೊ ಇದು ಕಿಟ್ ನನಗೆ ಕೊಟ್ಟಿದ್ರು, ನಿಮ್ದು ಮತ್ತೆ ಬೇರೆ ಬೇರೆ ಕಿಟ್ ಇರಬಹುದು. ಸೊ ಅದಕ್ಕೆ ನಾನು ಕ್ಯೂರ್ ಸ್ಕಿನ್ ಆ್ಯಪನ್ನು ನಿಮಗೂ ಟ್ರೈ ಮಾಡಿ ನೋಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ. ಅವ್ರದ್ದು ರೆಗ್ಯುಲರ್ ಫಾಲೋಅಪ್ ಇರ್ತೈತಿ, ರೆಗ್ಯುಲರ್ ಚೆಕಪ್ ಇರ್ತೈತಿ, ಮೇಲೆ ಮೇಲೆ ನಮಗೆ ಅದ್ರದ್ದು ಇಂಪ್ರೂವ್ಮೆಂಟ್ ಕಾಣಕತ್ತೈತಿಲ್ಲೋ ಅದನ್ನು ಎಲ್ಲ ಅವರು ಚೆಕ್ ಮಾಡ್ತಾರೋ. ಮತ್ತು ಈ ಪ್ರಾಡಕ್ಟ್ಸ್ ಏನು ಅದಾವಲ್ಲ ಅಂದ್ರೆ ಅವರೇ ನಮಗೆ ಡಾಕ್ಟರ್ಸ್ ಕೊಡ್ತಾರೆ, ಅವು ನಮ್ಮ ಸ್ಕಿನ್ನ ನರಿಷ್ ಅಂತರೂ ಮಾಡೇ ಮಾಡ್ತಾವೆ. ಅದ್ರ ಜೊತೆನ ಇವೆಲ್ಲ ಪ್ರಾಡಕ್ಟ್ಸ್ ಡರ್ಮಾಟೊಲಜಿಕಲಿ ಅಪ್ರೂವ್ಡ್ ಅದಾವು, ಹಿಂಗಾಗಿ ಟೆನ್ಷನ್ ತಗೊಳ್ಳೋದನ್ನು ಏನೂ ನೆಸೆಸಿಟಿ ಇಲ್ಲ. ಸೊ ನೀವು ಏನಾದರೂ ಸ್ಕಿನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸನ್ನು ಫೇಸ್ ಮಾಡಾಕತ್ತಿದ್ರಿ ಮತ್ತು ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಸೊಲ್ಯೂಷನ್ ಸಿಗ್ವಾತಾಗಿತ್ತಂದ್ರೆ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕ್ಯೂರ್ ಸ್ಕಿನ್ ಆ್ಯಪದ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮುಖಾಂತರ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ನಂದು ಕೂಪನ್ ಕೋಡ್ನು ಐತಿ, ಅದನ್ನು ಅಪ್ಲೈ ಮಾಡಿದರೆ ಮತ್ತು ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಇರ್ತೈತಿ, ಅದನ್ನು ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಸಾನೂನ್ ಸ್ಕೂಲಿಗೆ ಬಿಟ್ಟು ಬಂದ್ಕೊಳ್ಳೆ ಫಸ್ಟ್ ಕೆಲಸ ನಾನು ಮಾಡೋದು ಅಂದ್ರೆ ಎಲ್ಲ ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಮಾಡಿ ಫಸ್ಟ್ ಬ್ಲಾಂಕೆಟ್ಸ್ ಮಡಿಚಿಡೋದು. ಯಾಕಂದ್ರೆ ಆಕೆ ಹೋಗುತ್ತಾನ ಅಂತರೂ ಭಾಳ ಗಡ್ಬಡಿ ಆಗ್ತೈತಿ. ಒಮ್ಮೊಮ್ಮೆ ಆಕೆ ಜಲ್ದಿ ಎದ್ದಿರ್ದು ನಂಗೆ ಟೈಮ್ ಸಿಕ್ತು ಅಂದ್ರೆ ಸ್ಕೂಲ್ಗೆ ಕಳ್ಸೋಕಿಂತ ಫಸ್ಟ್ ಅನ್ನ ಮಾಡಿರ್ತೀನಿ, ಬಟ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ಬಂದ್ಕೊಳ್ಳೆ ಫಸ್ಟ್ ಕೆಲಸ ಇದ್ದ. ಬಿಕಾಸ್ ಮಾರ್ನಿಂಗ್ ಕಂಪಲ್ಸರಿ ನಾನು ವಿನಯವರು ಬೆಡ್ಶೀಟ್ಸ್ ಫಸ್ಟ್ ಕ್ಲೀನ್ ಮಾಡಿ ಬ್ಲಾಂಕೆಟ್ಸ್ ಎಲ್ಲ ಮಡಿಚಿಟ್ಕೊಳ್ಳೋದು ನಮಗೆ ಹ್ಯಾಬಿಟ್ ಐತಿ. ಅದೃಷ್ಟ ನಮಗೆ ಒಂಥರ ಏನೋ ಗೊತ್ತಿಲ್ಲ ಒಂಥರ ಆತರ ಆಗ್ತೈತಿ. ಅದು ಇದು ಭಾಳ ಚಲೋ ಹ್ಯಾಬಿಟ್ ಐತಿ. ಬಿಕಾಸ್ ಇದರಿಂದ ಏನಂತಂದ್ರೆ ಮಾರ್ನಿಂಗ್ ಒಂಥರ ಫ್ರೆಶ್ ಫೀಲ್ ಆಗ್ತೈತಿ, ಮುಂದಿನ ದಿನ ಸ್ಟಾರ್ಟ್ ಮಾಡೋಕೆ ಭಾಳ ಚಲೋ ಅನಿಸ್ತತಿ. ಎಲ್ಲರಿಗಿಂತ ಅಂದ್ರೆ ಅದನ್ನ ಮಕ್ಕೊಂಡೇದು ಒಂದು ಲೇಸಿನೆಸ್ ಇರ್ತೈತಿ, ಅದ್ರೊಳಗಿನ ಹೊರಗೆ ಬಂದು ಒಂದು ರಿಫ್ರೆಶ್ಮೆಂಟ್ ಅಂತ ಫೀಲ್ ಆಗ್ತೈತಿ, ಒಂಥರ ಏನೋ ಹೊಸ ವೈಬ್ಸ್ ಸಿಕ್ಕಂಗಾಗ್ತಾವು. ಸೊ ನಾವಂತೂ ಕಂಪಲ್ಸರಿ ಫಸ್ಟ್ ಇದೇ ಕೆಲಸ ಮಾಡಿಬಿಡ್ತೀವಿ. ಟೈಮ್ ಆಗೈತಿ 5:44. ನಾನು ಮುಂಜಾನೆ ಏನು ನಿಮ್ಮ ಜೊತೆ ಮಾತಾಡಿದ್ನಿ ಅದರ ನಂತರ ಡೈರೆಕ್ಟ್ಲಿ ಈಗ ಸಂಜೆಕನ ಸಿಗಾಕತ್ತೀನಿ. ಬಿಕಾಸ್ ನಡು ಸಿಕ್ಕಾಪಟ್ಟೆ ಏನೇನೋ ಏನೇನೋ ಕೆಲಸದೊಳಗೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ನಿ. ನಮಗೆ ಹೆಣ್ಮಕ್ಳಿಗೆ ಹೆಂಗಿರ್ತೈತಂದ್ರೆ ಮನೆ ಯಾವತ್ತೂ ಕ್ಲೀನ್ ಬೇಕು. ಏನಾರೇ ಹಿಂಗೆ ಒಂದು 2-3 ದಿನ ಈಗ ಹುಡುಗರು ಸಣ್ಣ ಅಂದ್ರೆ ಹಂಗಾಗೋದಲ್ಲ. ಸ್ವಲ್ಪ ನಾನು ಊರಿಗೆ ಹೋಗಿದ್ನಿ, ಬಂದ ಮೇಲೆನೂ ಎಲ್ಲ ಸ್ವಚ್ಛ ಮಾಡಬೇಕು ಅಂದರೆ ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅನ್ಕೊಂಡು ಸಿಕ್ಕಾಪಟ್ಟೆ ಕೆಲಸ ಹಂಗನ ಪೆಂಡಿಂಗ್ ಬಿದ್ದಿದ್ದು. ಸೊ ಫೈನಲಿ ಇವತ್ತು ನಾನು ಎಲ್ಲನೂ ಮಧ್ಯಾಹ್ನ ಕೂತ್ಕೊಂಡು ಎಲ್ಲ ಸಾರ್ಟ್ ಔಟ್ ಮಾಡಿದ್ನಿ. ಆಮೇಲೆ ಮೊನ್ನೆ ನಾನು ವಿನಯರು ಹೋಗಿ ಡಿಮಾರ್ಟ್ದಿಂದ ಕಿರಾಣಿ ತಂದಿದ್ವಿ. ಅವನು ಎಲ್ಲ ಸಾಮಾನ್ಯ ಯಾವ್ಯಾವ ಡಬ್ಬ್ಯಾಗೂ ಗ್ರೋಸರೀಸ್ ಮುಗ್ದಾವಲ್ಲ ಹಾಕೋದಿತ್ತು ಯಾವ್ಯಾವ ಸುಮ್ಮ ಕೆಲವೊಂದ್ಸರ್ತಿ ಏನಾಗ್ತೈತೆ ಅಂದರೆ ಇಮರ್ಜೆನ್ಸಿ ಅಂತ ಸ್ವಲ್ಪ ಎಕ್ಸ್ಟ್ರಾನು ತೊಗೊಂಡು ಬಂದಿರ್ತೀನಿ. ಅದು ಎಲ್ಲ ಮತ್ತು ಪ್ಯಾಂಟ್ರಿ ಒಳಗೆ ಇಡೋದಿತ್ತು. ಹಿಂಗೇನೇನೋ ಏನೇನೋ 1 by 1 ಕೆಲಸ ಶುರುನೇ ಇದ್ದು. ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ನಮ್ಮ ಚೀಕು ಬರೀ ಮುಸ್ರಿ ಒಳಗೆ ಹೋಗೋದು, ಏನಪ್ಪ ಮುಸ್ರಿ ನೀರು ಕುಡಿದ್ನಿ ಭಾಂಡೆ ಚೆಲ್ಲಾಡೋದು ಇಂಥದ್ದೆಲ್ಲ ಮಾಡಾಕತ್ತಿದ್ದ. ಅವ್ನು ಕರ್ಕೊಂಡು ಮಾಡೋ ತನಕ ಭರ್ಪೂರ್ ಟೈಮ್ ಆಯ್ತು. ಆದಮೇಲೆ ನಾನು ಇಷ್ಟು ದಣದಿದ್ನಿ ಅಂದ್ರೆ ಜಸ್ಟ್ ಹಿಂಗೆ ಸುಮ್ ಚೀಕುನ್ ಕರ್ಕೊಂಡು ಹಿಂಗೆ ಸುಮ್ ಅವನಿಗೆ ಆಡಿಸ್ಬೇಕು ಅಂತ ಅಡ್ಡಾಗಿದ್ನಿ. ಒಮ್ಮಿಗ್ಲೆ ಅಂದ್ರೆ ಒಮ್ಮಿಗ್ಲೆ ಗಾಡ್ ಅಂದ್ರೆ ಗಾಡ್ ನಿದ್ದೆ ಹತ್ಬಿಟ್ಟೈತಿ. ಎಷ್ಟು ಗಾಡ್ ಹತ್ತೈತೆ ಅಂದ್ರೆ ರೀ ನೀವು ಬಂದು ಚೀಕುನ್ ಕರ್ಕೊಂಡು ಹೋಗಿದ್ದು ನಂಗೆ ಗೊತ್ತಾಗಿಲ್ಲ. ಏನು ಅವನ ಬಂದಾನೋ? ಅವನ ಬಂದಾನು ಹೇಳ್ದ ಕರಣ ಅಂದ್ರೆ ಮಾಡೋತೇನ್ ಮಕ್ಕೋಲಿಲ್ಲ ಏನ, ಬಟ್ ಏನೋ ನಿದ್ದೆ ಹತ್ತಿತ್ತು. ಇನ್ನಾದ್ರೂ ಆಕ್ಚುಲಿ ನಂಗೆ ಬಾಕೆಟ್ ಜೋರ್ ನಿದ್ದೆ ಬರಾಗತ್ತೈತಿ, ಇವ್ರು ಅನ್ನಾಗತ್ತಿದ್ರು ಮಕ್ಕೋಬೇಕಿಲ್ಲ ಅಂತ.
ಒಮ್ಮೆ ಬಹಳ ಕೆಟ್ಟ ಬಾಡಿ ದಣಿತಲ್ಲ ಹಿಂಗ ಅಂದ್ರ ಮಲ್ಕೊಳ್ಳೋ ನೆಸೆಸಿಟಿ ಹತ್ತಂಗಿಲ್ಲ, ಎಲ್ಲಿ ಕೂತಿರ್ತೀವಿ ಅಲ್ಲೇ ಹಿಂಗ ನಿದ್ದೆ ಹತ್ಬಿಡ್ತೈತೆ, ಹಂಗಾಗತೈತಿ ಇವತ್ ನನಗ. ಬಟ್ ಇವತ್ತು ಹೋಗಬೇಕಾಗೈತಿ ಮಾರ್ಕೆಟ್ಗ. ಏನೈತಿ ಅದನ್ನ ಅಲ್ಲೇ ಕಾರ್ ಒಳಗ ಎದಕ್ ಹೊಂಟಿವಿ ಏನ್ ಹೊಂಟಿವಿ ಎಲ್ಲ ಅಲ್ಲೇ ಮಾತಾಡ್ಕೊತಾನ, ಹೋಗುನು ಬರ್ರಿ, ಯಾಕಂದ್ರೆ ಮತ್ ನಾ ಇಲ್ಲೇ ಮಾತಾಡ್ಕೊತ ಕೂತ್ರೆ ಟೈಮ್ ಆಗ್ತೈತಿ. ಇದು ಆಕ್ಚುಲಿ ನಮ್ದು ಮ್ಯೂಸಿಕ್ ಸಿಸ್ಟಮ್. ಯಪ್ಪ ನಂದಂತ್ರ ಕೈ ಹೋಗಂಗೆ ಇಲ್ಲ. ಈ ಬೇಸ್ ಒಳಗ ಇಲ್ಲಿ ಹಿಂಗ ಹೋಲ್ ಐತಿ, ಇಲ್ಲಿ ನನ್ ಕೈ ಅಂತೂ ಹೋಗಂಗಿಲ್ಲ, ವಿನ ಹೊಡೆದಂತರೂ ತೀರಾ ಹೋಗಂಗಿಲ್ಲ, ಸಾನೂದ್ ಒಬ್ಬಕ್ಕಿದ ಹೋಗ್ತೈತಿ. ನಮ್ ಚೀಕು ಇಲ್ಲಿ ಒಳಗ್ ಹೋಗಿ ಹೋಗಿ ಏನೇನೋ ಆಟೋನ್ಕಿ ಒಗದ್ ಬಂದಾನು, ಅವ್ನ್ ತೆಗ್ಯಾಕು ಬರಂಗಿಲ್ಲ. ಆಕ್ಚುಲಿ ಇನ್ ಸಾನುಗ್ ಎಷ್ಟು ಬರ್ತಾವ ಅಷ್ಟು ತೆಗ್ದಾಳೆ. ಆಕ್ಚುಲಿ ಅದ ಅವನ ಹೋಗಿತ್ತನೋದು ಅವನ ತೆಗಿಬೇಕು. ಆಕ್ಚುಲಿ ನಮಗ್ ಬರಂಗಿಲ್ಲ, ಸಾನುಗು ಒಂದೆರಡ್ ಬರ್ತಾವ, ಹುಡುಕಿದ್ ಬರಂಗಿಲ್ಲ ನೋಡು. ಏನೇನೋ ಅದಾವ ಒಳಗ ಅಂತ ಹೆಂಗ ಹಂಗ ಒಳಗ ಒಳಗ ಅದೇನ್ ಪ್ರಾಬ್ಲಮ್ ಆಗಂಗಿಲ್ಲ. ಏನಾಗಿಲ್ಲ, ಸ್ವಲ್ಪ ಏನ್ ಮ್ಯೂಸಿಕ್ ಹಿಂದೆ ಮುಂದಾಕೃತಿ ಅಡ್ಜಸ್ಟ್ ನೋಡೋದು. ಚಿಕ್ಕನು ಟಾಯ್ಸ್ ಜೊತೆ ಮ್ಯೂಸಿಕ್ ಕೇಳುದ ಆಯ್ತ ನಡಿರೋ ಒಬ್ಬರು ಮತ್ ಲೇಟ್ ಆಗ್ತೈತೆ. ಕಿಡಿಗೇಡಿ ಎಲ್ಲಕ್ಕಿಂತ ದೊಡ್ಡ ಕಿಡಿಗೇಡಿ ಅದ ಮನ್ಯಾಗ. ಇವ ನೋಡ ಪೈಲ ನಾನು ದೂಗಿಸ್ತಾನ, ಪೈಲ ನಾನು ದೂಗಿಸ್ತಾನ. ಸರಿ ಚಲೋ ಹೊಂಟಿವಿ. ಯಾರ್ಯಾರು ಹೊಂಟಿವಿ ಅಂದ್ರೆ ನಾನು, ಇವರು ಮತ್ತು ಸನ್ವಿ. ಚಿಕ್ಕನ್ ಮನ್ಯಾಗ ಬಿಟ್ಟಿವಿ ಅಂದ್ರೆ ಆ್ಯಕ್ಚುಲಿ ಏನಾಗೈತಂದ್ರೆ ಚಿಕ್ಕು ಒಟ್ಟ ಮಲ್ಕೊಂಡಿಲ್ಲ ಇವತ್ತು, ಮತ್ತು ಈಗ ಕರೆಕ್ಟ್ ಒಂದು ಮಲ್ಕೊಳ್ಳೋ ಟೈಮ್ ಆಗೈತಿ, ಮತ್ತು ನಾವು ಜಲ್ದಿನೇ ವಾಪಸ್ ಬರೋರಿದ್ದೀವಿ. ಹಿಂಗಾಗಿ ವಿನಯರು ಅಂದ್ರು ಸುಮ್ಮನೆ ಅವ್ನಿಗೆ ಕರ್ಕೊಂಡು ಹೋಗಿ ಟ್ರಾಫಿಕ್ ಒಳಗೆ ಹೈರಾಣ ಮಾಡ್ಕೋತ ಎಲ್ಲಿ ಅಂದ್ರೆ ಅವನಿಗನ ತ್ರಾಸ ಆಗ್ತೈತಿ. ಸೊ ಮಮ್ಮಿ ಅಂತ ಆಟ ಆಡ್ಕೋತ ಇರ್ತಾನು, ಹಂಗೇನಾರ ನಿದ್ದೆ ಬತ್ತಂದ್ರೆ ಮಲ್ಕೋತಾನು, ಮತ್ತು ನಾವು ಪಟ್ಟತ್ತ ಬರೋ ಪ್ಲಾನ್ ಐತಿ. ಹಿಂಗಾಗಿ ಅವನಿಗೆ ಮನೆಗೆ ಬಿಟ್ಟಿವಿ. ಸನ್ನು ನೋಡ, ಎಲ್ಲ ಕಡೆ ನಾವು ಚಿಕ್ಕನ್ ಕರ್ಕೊಂಡು ಹೋದಾಗ ನೀನ್ ಬಿಟ್ಟು ಹೋದಾಗ ಅಂತಿಲ್ಲ, ನೀವೆಲ್ಲ ಕಡೆ ಚಿಕ್ಕನ್ ಕರ್ಕೊಂಡು ಹೋಗ್ತೀರಿ ನನ್ ಬಿಟ್ಟು ಹೋಗ್ತೀರಿ ಅಂತೀವ. ಚಿಕ್ಕನ್ ನಿನ್ ಕರ್ಕೊಂಡು ಹೋಗಿ ಚಿಕ್ಕನ್ ಬಿಟ್ಟೈತ್ ನೋಡ್ ಮನೆ. ಯಾಕೆಂದ್ ನೋಡಿ, ಯಾವಾಗ್ಲೂ ಮೊದ್ಲ ಮುಂದ್ಕೊಂಡಿರ್ತಿದ್ಲು, ಆ ಸೀಟ್ ಬಂದಾಗ ಯಾವಾಗ ಹಿಂದೆ ಹೋಗ್ಕೊಂಡಿರ್ತಾಳ ಮತ್ತೆ ಅಲ್ಲೇ ಹೋಗ್ಕೊಂಡಿರ್ತಾಳ. ಕಾರ್ ಸೀಟ್ ಚಿಕ್ಕನ್ ಕಡಿಮೆ ಸಾಂಬಿದಾನ ಜಾಸ್ತಿ ಆಗಿರ್ತಾಳ. ಸೊ ಆಕ್ಚುಲಿ ನಾವು ಹೊಂಟಿದ್ದ ಸನ್ವಿಗ್ ಡ್ರೆಸ್ ತರಕ. ಈಗ ಯಾಕಪ್ಪ ಡ್ರೆಸ್ ಏನಂದ್ರೆ ಸನ್ವಿಗ್ ಬರ್ತಡೇ ಬರಾಕತ್ತೈತಿ. ಸೊ ಸಾನನ್ ಬರ್ತಡೇಗಾಗಿ ಅಕ್ಕಿಗೊಂದ್ ಬರ್ತಡೇ ಡ್ರೆಸ್ ತಗೊಂಡ್ರೆ ಆಯ್ತು ಅಂತ ಹೊಂಟಿವಿ. ಪ್ಲಸ್ ಹಿಂಗಾಗಿ ಒಂದ್ ಸ್ವಲ್ಪ ಸಾಮಾನ್ಗಳು ತಗೊಳ್ದೈತಿ, ಹೊಂಟಿವಿ. ಚಲೋ ಹೋಗೋಣ. ಅದು ಏನಿದೆ ಕಾರ್ ಪರಿಸ್ಥಿತಿ, ಕಾರ್ ಪರಿಸ್ಥಿತಿ ಇವ್ರದೆಲ್ಲ ಹುಡುಗರಿಗೂ ಸಂಬಂಧ. ಮೊದ್ಲ ಎಷ್ಟು ಕ್ಲೀನ್ ಇಡ್ತಿದ್ನಿ, ಈಗ ಅದಕ್ಕೆ ಕ್ಲೀನ್ ಇಡದ ಬಂದ್ ಮಾಡಿ. ಇವ್ರ ಚಿಪ್ಸ್ ಇರ್ತಿರ್ತಾರು, ಬಿಸ್ಕಿಟ್ ಇರ್ತಿರ್ತಾರು, ಇವ್ರ ಇಲ್ಲ ಅಂದ್ರ ಅಟ್ಲೀಸ್ಟ್ ಚಾರ್ಲಿ ಅರ್ರಿ, ಅವಂದ್ರೆ ಕೂದ್ಲುಗಳು ಇಷ್ಟು ಬೀಳ್ತಾವ. ಯಪ್ಪ ಚಾರ್ಲಿ ಕರ್ಕೊಂಡು ಹೋಗಿರ್ತೀವಲ್ಲ ಅವ್ರಿಗ, ಸೊ ಚಾರ್ಲಿನೂ ಸಿಕ್ಕಾಬಿಟ್ಟೆ ಕೂದ್ಲ. ಆಮೇಲೆ ಚಿಕ್ಕ ಸಾನು ಏನಾರ ಕರ್ಕೊಂಡು ಹೋದಾಗ ತಿಂದಾರು. ನಮ್ ಚಿಕ್ಕ ಅಂತರು ತಿನ್ನೋದ್ ಕಡಿಮೆ, ಅದನ್ನ ಚೂರ್ ಚೂರ್ ಮಾಡಿ ಒಗಿದನ ಜಾಸ್ತಿ. ಹಿಂಗಾಗಿ ಕಾರ್ ವಾಶ್ ಮಾಡ್ಕೊಂಡ್ ಬರ್ಬೇಕಾಗೈತಿ. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಪ್ರತಿ ಸಲ ಬಂದಾಗೊಮ್ಮ ನಾವು ಈ ರೀತಿ ಪಾರ್ಕಿಂಗ್ ಮಾಡೇನ ಹೋಗ್ತೀವಿ, ಯಾಕಂದ್ರೆ ಕಾರ್ ತೊಗೊಂಡು ಮಾರ್ಕೆಟ್ ಒಳಗೆ ಹೋಗೋದಂತರೂ ಪಾಸಿಬಲ್ ಆಗಂಗಿಲ್ಲ.
ಆಸ್ ಯೂಶುವಲ್ ದೂರ ಕಾರ್ ಹಚ್ಚುದು ಒಂಥರ ಚಲೋ ಬಿಡ ಅದು ಒಂದ್ ಸ್ವಲ್ಪ ಮಾರ್ಕೆಟ್ ಅಡ್ಡಾಡದಂಗ ಆಗತ್ತಿ ಶಾಪಿಂಗ್ ಮಾಡದಂಗ ಮತ್ತೆ ಏನಾರ ತಗೊಳೋದು ಇತ್ತಂದ್ರ ನಡುವ ನಿತ್ಪಟ್ಟ ತಗೊಳಕ್ ಬರ್ತಲ್ಲ ಪರ್ಸನಲಿ ನಂಗೆ ಆಕ್ಚುಲಿ ನಡ್ಕೋತ ಅಡ್ಡಾಡು ಸೇರ್ತದ್ರಿ ಇಲ್ಲಾದ್ರ ಪ್ರತಿ ಸಲ ಕಾರ್ ಹಚ್ಚುದು ಇಲ್ಲಾದ್ರ ಹಂಗ ಬಿಟ್ಟು ಹೋಗ್ಬಿಡುದು ಹಿಂಗ ಕರ್ಕೊಂಡು ಅಡ್ಡಾಡ್ತಿದ್ರಲ್ಲ ನನ್ನ ತನ ಚಿಕ್ಕ ಮರಣ ಸಾನು ಚಿಕ್ಕ ಮರಣ ನಿಂದೆಲ್ಲ ಹೋಗೈತಿಲ್ ಕಬ್ಜಾ ನೀನ್ ದೊಡ್ಡಕ್ಕಾಗಿಲ್ಲ ಹಿಂಗ ಅದಕ್ಕ ಅವನು ಇನ್ನೊಂದ್ ಸ್ವಲ್ಪ ದೊಡ್ಡ ಅಂತಂದ್ರೆ ಅವಂಗು ಬಿಡ್ತೀವ ಅವನು ನೀವಿಬ್ರು ಮನೆ ಹಾಕೊಂಡ್ರು ನಾವಿಬ್ರು ಹೊರಗೆ ಸಿಂಗಲ್ ಕಲರ್ಸ್ ಎಲ್ಲ ಹಿಂಗ್ ಹೆಲ್ದಿ ಆಗ್ಬೇಕ್ ನೀ ಅಂದ್ರ ಚಂದ್ರ ಡ್ರೆಸ್ ಹಂಗಲ್ಲ ನೋಡತ್ತಿ ಎಲ್ಲ ಡ್ರೆಸ್ ಮಮ್ಮಿ ತಗೊಂಡು ಇದ್ ತಗೊಂಡು ಎಲ್ಲ ತಗೊಂಡ್ಬಿಟ್ನು ಸಾನು ಯಾವ ಚಂದನಾತಿಲ್ಲ ಯಾಕೆಲ್ಲ ದೂರಿಂದ ಹಿಂಗ ಹಿಂಗ ಮಾಡಾಕತ್ತಾಳ ನಂಗೆ ಸಾನು ಏನಾತಿದ್ದಿ ಆಗಳೆ ಸಾನು ಆಗಳೆ ಏನಾತಿದ್ದಿ ನನ್ ಬರ್ಡೇ ಐತಿ ಪ್ರತಿ ಸತ ನೀನ ಚೂಸ್ ಮಾಡ್ತಿಲ್ಲ ಒಂದಕ್ಕಿಂತ ಒಂದ್ ಭಾರಿ ಭಾರಿ ಬರತ್ತ ಸಾನು ಏನ್ ಹೇಳ ಹೇಳಿ ಇಲ್ಲೇ ಹೇಳ ಇಷ್ಟೆಲ್ಲ ಡ್ರೆಸ್ ತೆಗಿಸಿ ಇದ ನೋಡ್ರಿ ಡೆಫೋಡಿಲ್ಸ್ ಶಾಪ್ ಯಾಕಂದ್ರ ಬಹಳಷ್ಟು ಜನ ಆಮೇಲೆ ಕೇಳ್ತೀರಿ ಯಾವ ಶಾಪ್ ಒಳಗ್ ತಗೊಂಡ್ರಿ ಅಂತ ಸೊ ನಾವು ಬೇರೆ ಬೇರೆ ಟ್ರೈ ಮಾಡ್ಕೋತ ಇರ್ತೀವಿ ಇದು ಡೆಫೋಡಿಲ್ಸ್ ಒಳಗ್ ತಗೊಂಡಿದ್ದು 7-8 ಡ್ರೆಸ್ ಟ್ರೈ ಮಾಡಿ ನೋಡಿದ್ಲ ಸಾನು ಅವ್ರ ಪಪ್ಪಾಗ ಮತ್ತ ಅಕ್ಕಿಗ ಏನ್ ಪಸಂದ ಬಿಡುವಲ್ಲ ಹೋಗಿದ್ದು ನನಗ್ ಪಸಂದ ಇದ್ದದ್ದು ಇವ್ರ ಪಸಂದ ಹದಿನೈದು 20 ಡ್ರೆಸ್ ತೋರಿಸಿರು ಅದ್ರೊಳಗ ಒಂದ್ 10 ಟ್ರೈ ಮಾಡ್ಲು ಅದ್ರೊಳಗ ಯಾರು ತಗೊಂಡ್ಲು ಮನೆಗೆ ಹೋಗೋಣ ತೋರಿಸ್ತೀನಿ ಯಾವ್ದ ಅನ್ನೋದ ಈ ಸರ್ತಿ ಏನು ಎಕ್ಸಾಕ್ಟ್ಲಿ ಭಾಳ ದೊಡ್ಡ ಡಿಸೈನರ್ ಡ್ರೆಸ್ ಅಂತ ತೊಗೊಂಡಿಲ್ಲ ಬಿಕಾಸ್ ಏನಾಗತ್ತೈತಿ ಅಂದ್ರೆ ಅವ್ ಡ್ರೆಸ್ ತೊಗೊಂಡ್ಕೊಳೆ ಬಡ್ಡೆ ದಿನ ಒಂದಿನ ಹಾಕೊಳ್ದು ಆಮೇಲೆ ಅವು ರೆಗ್ಯುಲರ್ ಹಾಕೊಳಕ್ಕೆ ಬರೋಂಗಿಲ್ಲ ಸೊ ಈ ಸರ್ತಿ ಒಂದು ಸ್ವಲ್ಪ ರೆಗ್ಯುಲರ್ ಹಾಕೊಳಕ್ಕೂ ಬರುವ ಹಂಗೆ ತೊಗೊಂಡಿವಿ ನೋಡು ನಮ್ಮ ಮನೆಗೆ ಹೋಗೋಣ ತೋರಿಸ್ತೇನೆ ನಿಮ್ಮನ್ನ ಸರಿ ಮಸ್ತ್ ಕಾಣತ್ತ ನೋಡಿ ಇದು ಚಂದ ಕಾಣತ್ತ ಇರ್ಲಿಲ್ಲ ಇದು ಟೈಟ್ ಟೈಟ್ ಕೂತೈತಿ ಲೂಸ್ ಐತಿ ಮತ್ ಬೇರೆ ನೋಡ್ತೇನ ಒಂದೆರಡ ಟ್ವಿಟಿ ಟ್ವಿಟಿ ಅಲ್ಲ ಟ್ವಿಟಿ ಒಳಗ ಟ್ವಿಟಿ ಒಳಗ ಇಷ್ಟೊಂದ್ ಕ್ಯಾಪ್ ಅದಾವ ಇಲ್ಲಿ ಹೌದು ಇದೇ ಚಂದ ಅನ್ಸತ್ತೆ ಆ ಟ್ವಿಟಿನೂ ಚಂದ ಕಾಣತ್ತಿ ಹಾಕೊಂಡ್ ನೋಡ್ರಿ ನೋಡ ಇಲ್ಲ ಪಿಂಕ್ ಪಿಂಕ್ ಹಾಕೊಂಡ್ ನೋಡು ಪಿಂಕ್ ಇರ್ತಿಲ್ಲ ಯಾವಾಗ್ಲೂ ಒಟ್ಟು ಒಂದ್ ಫೈನಲ್ ಮಾಡ್ರ ಫೈನಲ್ ನೋಡ ಟೈಟ್ ಗೊತ್ತೈತ್ಲ ಎಲ್ಲ ನಿಮ್ ಫ್ರೆಂಡ್ಸ್ ಒಂದೊಂದೊಂದ್ ಕೊಡುದು ಫುಲ್ ಖುಷಿ ಆಗ್ತಾರ ಅವ್ರ ನೋಡಿಲ್ಲಿ ಫಸ್ಟ್ ನೀ ಫ್ರೆಂಡ್ಸ್ ಅದ್ ನೋಡ ಯಾವ್ದಿರ್ಲಿ ನೋಡ ಇದಕ್ ಫುಲ್ ಕಿಟ್ಟ ತಗೊಳಕತ್ತೈತಿ ಇದಿರ್ಲೋ 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 ನಿಂಗೆ ಇಟ್ ದಿವಸ ಅವ್ರ ಒಂದ ಪೆನ್ಸಿಲ್ ಒಂದ ಶಾರ್ಪ್ನರ್ ಕೊಡ್ತಿದ್ರಿಲ್ಲ ನೀನ್ ಮುಡ ಗೊತ್ತ ನೀ ಒಂದ್ ಪೆನ್ಸಿಲ್ ಶಾರ್ಪ್ನರ್ ರಬ್ಬರ್ ಸ್ಕೇಲ್ ಪೂರಾ ಸೆಟ್ ಕೊಡುದು ಅವ್ರಿಗೆ
ಅದ್ ಬೇಡ, ಅದಕ್ಕಿಂತ ಇದು ಚಲೋ ಐತೆ ಕಮ್ಮಿ, ಇದು ಚಲೋ ಐತೆ. ಅದ್ ಬ್ಲೂ ಕಲರ್ ಐತೆ, ಬ್ಲೂ ಕಲರ್ ಕಿತ ಇದ್ ಬ್ಯಾಂಡ್ ಇದೆ. ಎಟ್ಟರೆ ಬರ್ಬಿ ತಗೋತಿ ಸಣ್ಣ ತುಂಬ್ಯಾವ ಮನ್ಯಾಗ ಬರ್ಬಿ ರೀ. ಅಕ್ಕಿ ಕೇಳತ್ತಾಳು ಇದ್ರ ಪಯ್ಯ ನೋಡಲ್ಲ 1000 ರುಪೀಸ್ ನೋಡ್ಲಿ, ಇದಕ್ಕೂ 1000 ಐತಿ. ಡ್ರೆಸ್ ಆಯ್ತು, ಡ್ರೆಸ್ ತಗೊಳನ. ಈ ಕಡೆ ಬಂದಿದ್ವಿ ಸಪ್ನಾ ಬುಕ್ ಸ್ಟಾಲ್, ಈಗ ಸಾನ್ವಿಗ ಸಪ್ನಾ ಬುಕ್ ಹೌಸ್, ಈಗ ಏನ್ ಬೇಕಾದ ಹೆಸರು ತಗೊಳತ್ತ ಸಪ್ನಾ ಬುಕ್ ಹೌಸ್ ಬಂದಿದ್ವಿ. ಸಾನುಗ್ ಹುಷಾಗ, ಸೊ ಸಾನುಗ್ ಒಂದ್ ಕ್ಯಾಂಡಿ ಬೇಡಾತಿದ್ದೆ, ಕರೆ ಪೆನ್ ಕೊಟ್ಬಿಟ್ಟು. ಏನ್ ಬೇಡಾತಿದ್ದಿ? ಕ್ಯಾಂಡಿ ಬೇಡಾತಿದ್ದೆ, ಕರೆ ಪೆನ್ ಕೊಟ್ಬಿಟ್ಟು. ಸಾನ್ವಿಕ್ ಖುಷ್ ಆಗ್ಯಾಡ್ರಿ, ನಾವ್ ಆಕಿಗೆ ವಲ್ ಅನ್ನತ್ತಿದ್ವಲ್ಲ, ಹೆಂಗೋ ಅವ್ರು ಡಿಸ್ಕೌಂಟ್ ಮಾಡತ್ ಮತ್ತ ಆಕಿಗೆ ಪೆನ್ ಸಿಕ್ತದ ಖುಷ್ ಆಗ್ಯಾಡ್ರಿ. ನೋಡ್ಲ ಅಂದ್ರ ಆಕಿಂದ ಡಿಸೈರ್ ಎಷ್ಟ್ ಸ್ಟ್ರಾಂಗ್ ಇತ್ತು ನೋಡ್. ಮತ್ತ ಇಲ್ಲಂದ್ರು ಫುಲ್ ಕತ್ಲೈತಿ, ಏನೋ ಕಾಣವಾತು. ಮನೆಗ್ ಹೋದ್ಮೇಲೆ ನಾನು ನಿಮಗ ಡೀಟೇಲ್ ಆಗಿ ತೋರಿಸ್ತೇನೆ. ಚಲೋ ಮನೆಗ್ ಹೋಗೋಣ, ಚಿಕ್ಕ ಹಾದಿ ಕಾಯ್ಕತ್ತಿರ್ಬೇಕ. ನಡಿ ನಡಿ ನಡಿ, ಎಷ್ಟು ಶೈನ್ ಶೈನ್. ಮನೆಗೆ ವಾಪಸ್ ಬಂದ್ವಿ, ಎಕ್ಸ್ಪೆಕ್ಟೆಡ್ ಇತ್ತು. ಆಲ್ರೆಡಿ ನಾನು ಹೇಳಿದ್ನಿ, ಚಿಕ್ಕು ಆಲ್ರೆಡಿ ಮಲ್ಕೊಂಡನು, ಯಾಕಂದ್ರೆ ಅವ್ನು ಇಡೀ ದಿನ ಒಟ್ಟಂದ್ರೆ ಒಟ್ಟ ಮಲ್ಕೊಂಡಿರ್ಲಿಲ್ಲ. ಸೊ ಹಂಗ ಹಿಂಗಾಗಿನ ವಿನಯರು ಆಕ್ಚುಲಿ ಅವನಿಗೆ ಒಯ್ಯೋದ್ ಬೇಡ, ಅವನಿಗೆ ನಿದ್ದೆ ಬತ್ತಂದ್ರೆ ಸುಮ್ಮನೆ ಅವನಿಗೂ ಇರಿಟೇಟ್ ಆದಂಗೆ ಆಗ್ತೈತಿ ಅಂತ ಹೇಳಿ ಮನ್ಯಾಗ ಬಿಟ್ಟು ಹೋಗಿದ್ವಿ. ಸೊ ಮಲ್ಕೊಂಡನು, ಹಿಂಗಾಗಿ ಇವತ್ತಿನ ವ್ಲಾಗ್ಗಳಿಗೆ ಅಲ್ಲಿ ನಿಮಗೆ ಚಿಕ್ಕು ಕಾಣಕ್ಕಾಗ್ತಿಲ್ಲ. ಮಧ್ಯಾಹ್ನ ಮಾಡಬೇಕು ಅಂದರೆ ನನಗೂ ಭಾಳ ಕೆಲಸ ಇದ್ದು, ಅವ್ನು ಕರ್ಕೊಂಡು ಮಾಡೋ ತನಕ ಟೈಮ್ ಟೈಮ್ ಆಯಿತು, ಹಿಂಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ, ಯಾದ ಅಂದ್ರ ವ್ಲಾಗ್ ಒಳಗೆ ತೋರಿಸ್ತೀನಿ, ಇಲ್ಲಾಂದ್ರೆ ಇವತ್ತಿನ ವ್ಲಾಗ್ ಒಳಗೆ ಅಲ್ಲಿ ಚಿಕ್ಕು ಕಾಣಂಗಿಲ್ಲ. ಆಮೇಲೆ ಸಾನ್ವಿದ್ ಏನೇನು ಬರ್ಡೇ ಶಾಪಿಂಗ್ ಮಾಡಬೇಕು ಅಂತ ಇತ್ತು, ಮೇಜರ್ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಅವ್ರ ಸ್ಕೂಲ್ ಒಳಗೆ ಪ್ರತಿ ವರ್ಷ ಸಾನ್ವಿದ್ ಬರ್ತಡೇ ಬಂದಾಗ ಕರೆಕ್ಟ್ ಅಂದರೆ ಸುಟ್ಟಿರ್ತಿತ್ತು ಅಥವಾ ಅಂದರೆ ಏನಾರು ಹಿಂಗೆ ಆಗ್ತಿತ್ತು. ಸೊ ಇದ ಫಸ್ಟ್ ವರ್ಷ ಸಾನ್ವಿ ತನ್ನ ಬರ್ತ್ಡೇನ ಸ್ಕೂಲ್ ಒಳಗೆ ಸೆಲೆಬ್ರೇಟ್ ಮಾಡಕತ್ತಾಳು, ಹಿಂಗಾಗಿ ಎಲ್ಲ ಆಕಿ ಫ್ರೆಂಡ್ಸ್ ಏನದಾರಲ್ಲ ಅವ್ರಿಗೇನಾದ್ರೂ ಕೊಡ್ಬೇಕಲ್ಲ. ಸೊ ಏನ್ ಕೊಡುದು ಅಂತ ಹೇಳಿ ಈ ರೀತಿ ಒಂದು ಕಿಟ್ ತಗೊಂಡ್ ಬಂದಿವಿ. ಸ್ಕೆಲ್ ಐತಿ, ಅದ್ರೊಳಗ ಪೆನ್ಸಿಲ್ ಐತಿ, ಒಂದು ಶಾರ್ಪ್ನರ್ ಐತಿ, ಆಮೇಲೆ ಒಂದು ರಬ್ಬರ್ ಐತಿ, ಪೂರಾ ಅಂದ್ರೆ ಇದನ್ನೈತಿ, ನಟರಾಜದ ಒಂದು ಕಿಟ್ ಅನ್ನ ಐತಿ, ಆಮೇಲೆ ಬೆಸ್ಟ್ ಆಫ್ ಲಕ್ ಕಿಟ್ ಅಂತ ಬರ್ತಾರು. ಸೊ ಈ ರೀತಿ ಒಂದು ಫುಲ್ ಕಿಟ್ ಅನ್ನ ಆಕಿ ಎಲ್ಲ ತನ್ನ ಫ್ರೆಂಡ್ಸ್ ಕೊಡಕ್ಕಿದ್ದಾಳು. ಸೊ ಆಕಿ ಕ್ಲಾಸ್ ಒಳಗ 41 ಸ್ಟೂಡೆಂಟ್ಸ್ ಅದಾರು ಅಂತ ಅವ್ರ ಟೀಚರ್ ಹೇಳಾರು. ಸೊ 41 ಸ್ಟೂಡೆಂಟ್ಸ್ಗೆ ಎಲ್ಲರಿಗೆ ಕೊಡ್ತಾಳು. ಇದ್ರ ಜೊತೆ ಚಾಕ್ಲೇಟ್ಸು ತಗೊಳ್ದೈತಿ, ಬಟ್ ಚಾಕ್ಲೇಟ್ಸ್ ತಗೊಳ್ಳೋಷ್ಟು ಈಗ ಟೈಮ್ ನಮಗೆ ಸಾಲಿಲ್ಲ. ನಾಳೆ ಹೋಗಿ ನಾನು ವಿನಯವರು ತಗೋಬೇಕು ಅಂತ ಪ್ಲಾನ್ ಮಾಡಿವಿ, ಹಿಂಗಾಗಿ ಈಗ ಅಂಕ ಅಷ್ಟ ಇದನ್ನ ಕಿಟ್ ಅಷ್ಟ ತಗೊಂಡು ಬಂದಿವಿ. ಆಮೇಲೆ ಇಂಪಾರ್ಟೆಂಟ್ ಅಂದರೆ ಡ್ರೆಸ್ ಯಾವುದು ತಗೊಂಡ್ವಿ ಅದನ್ನು ನಾನು ತೋರಿಸ್ತೀನಿ ನಿಮಗ. ಸೊ ಇದು ಒಂದು ಡ್ರೆಸ್, ಆಲ್ರೆಡಿ ಅಲ್ಲಿ ಹಾಕೊಂಡಾಗ ನಾನು ಗ್ಲಿಮ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಿರ್ತೀನಿ. ಸೊ ಹೆಂಗ್ ಕಾಣ್ತಾಳು ಅಂತ ಗೊತ್ತಾಗಿರ್ತೈತಿ. ಇದು ಟಾಪ್ ಐತಿ ವೈಟ್ ಕಲರ್ದ, ಮತ್ತೆ ಇದ ಡಂಗ್ರಿ ಐತೆ ಆಕ್ಚುಲಿ, ಮತ್ತೆ ಇದು ಬ್ಲೂ ಕಲರ್ದ, ಕೆಳಗ ಹಿಂಗ್ ಜೀನ್ಸ್ ಐತಿ. ಆದ್ರೆ ಡಂಗ್ರಿ ಹೆಂಗ ಐತಂದ್ರ ಮ್ಯಾಲೆನ್ ಬೆಲ್ಟ್ ಐತಲ್ಲ ಅದು ಅಷ್ಟು ಕಾಣಂಗಿಲ್ಲ, ಬಿಕಾಸ್ ಟಾಪಿಗ್ ಹಿಂಗ್ ಫ್ರೀಲ್ ಐತಿ. ಸೊ ಅದ್ರೊಳಗ ಅದು ಬೆಲ್ಟ್ ಮುಚ್ಕೊಂಡು ಹೋಗ್ತೈತಿ, ನೋಡಿದ್ರೆ ಟಾಪ್ ಜೀನ್ಸ್ ಕತ್ಲೇನು ಕಾಣಿಸ್ತೈತಿ, ನೋಡಿದ್ರೆ ಡಂಗ್ರಿನು ಕಾಣಿಸ್ತೈತಿ. ಮಸ್ತ್ ಕೂತೈತೆ ಸಾನುಗ ಫಿಟ್ಟಿಂಗ್ ಒಳಗ, ನಮ್ ಸಾನು ಫುಲ್ ಸ್ಲಿಮ್ ಅದಾಳಲ್ಲ, ಫುಲ್ ತೆಳ್ಳಗ, ಹಿಂಗಾಗಿ ಆಕಿ ಡ್ರೆಸ್ ಸಿಗುದನ ಮುಷ್ಕಿಲ್ ಆಗ್ಬಿಡ್ತೈತಿ. ಸ್ವಲ್ಪ ಹೆಲ್ದಿ ಆಗ್ಬೇಕಾಕಿ ಅಂದ್ರೆ ಡ್ರೆಸ್ ಚಲೋ ಫಿಟ್ಟಿಂಗ್ ಒಳಗ್ ಕುಂದಿರ್ತಾವು. ಸೊ ಹಿಂಗಾಗಿ ಎಲ್ಲಾರ್ಗಿ ಗೊತ್ತೈತ್ಲ ಅದ ಅದೇ, ಮತ್ತ ಚಂದ ಹಿಂಗ ಉಂಡು ತಿಂದ ಒಂದ್ ಸ್ವಲ್ಪ ಹೆಲ್ದಿ ಆದ್ರ ಫಿಟ್ಟಿಂಗ್ ಒಳಗ್ ಡ್ರೆಸ್ ಚಂದ ಕುಂಡಿರ್ತಾವ ಅಂತ ಹೇಳತ್ತೆ. ಅವ್ರ ಉಲಟ್ ನಿಂಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರು ಸಾನು ಮಸ್ತ್ ಹೆಲ್ದಿ ಆಗ್ಲಿ ಅಂತ. ಆಮೇಲೆ ಇದು ಸೆಕೆಂಡ್ ಡ್ರೆಸ್, ಇದೂ ಮಸ್ತ್ ಐತಿ, ಸ್ಟೈಲಿಶ್ ಐತಿ, ನಂಗೂ ನೋಡಿದ ಕೂಡ ಭಾಳ ಸೇರಿತ್ತು. ಇದು ಈ ರೀತಿ ಮ್ಯಾಲ್ ಟಾಪ್ ಬರ್ತೈತಿ, ಒಂದು ನಿಮಿಷ ತೋರಿಸ್ತೀನಿ. ಈ ರೀತಿ ಮ್ಯಾಲೆ ಟಾಪ್ ಬರ್ತೈತಿ, ಆಮೇಲೆ ಕೆಳಗ ಈ ರೀತಿ ಸ್ಕರ್ಟ್ ಬರ್ತೈತಿ. ಸೊ ನೋಡೋಣ, ಎರಡ ತಗೊಂಡಿವಿ, ಒಂದ್ ಯಾವ್ದೋ ಸ್ಕೂಲಿಗೆ ಹಾಕೊಂಡು ಹೋಗ್ತಾಳಂತ, ಒಂದು ಮನ್ಯಾಗ ಬರ್ಡೇ ಸೆಲೆಬ್ರೇಟ್ ಮಾಡುವಾಗ ಹಾಕೋತಾಳಂತ. ನೋಡೋಣ ಇನ್ನು ಆ ದಿನ ಏನೇನಾಗ್ತೈತಿ ಅದನ್ನ ಬರ್ಡೇ ಬ್ಲಾಗ್ ಒಳಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸಾನು ಅಂತರೂ ಆಲ್ರೆಡಿ ಫ್ರೆಶ್ ಆದ್ಲು, ನೈಟ್ ಡ್ರೆಸ್ ಹಾಕೊಂಡು ತಿರುಗಾಕಿದ ಡ್ರಾಯಿಂಗ್ದ ಮುಂದಿನ ಕಥೆ ಸ್ಟಾರ್ಟ್ ಆಯ್ತು. ನಾನು ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ನೋಡೋಣ ಮತ್ತೆ ಮುಂದೆ ಏನೇನಾಗ್ತೈತಿ ಅದನ್ನ ಶೇರ್ ಮಾಡ್ತೀನಿ. ಬೈ ದ ವೇ, ನಿಮಗ ಸಾನ್ವಿದ ಬರ್ತ್ಡೇ ಡ್ರೆಸ್ಸಸ್ ಹೆಂಗ ಅನಿಸ್ತು ಅದನ್ನ ಹೇಳ್ರಿ, ಮತ್ತ ಎರಡು ಡ್ರೆಸ್ಸಸ್ ಒಳಗ ಯಾವ್ ಜಾಸ್ತಿ ಲೈಕ್ ಆಯ್ತು ಅದು ಹೇಳ್ರಿ, ಮತ್ತೆ ಎರಡು ಲೈಕ್ ಆಗಿತ್ತು ಅಂದ್ರೆ ಅದನ್ನ ಹೇಳ್ರಿ.
ಸಪ್ನಾ ಬುಕ್ ಹೌಸ್ ಒಳಗ ಸಾನುಗೇನ್ ಟಾಯ್ಸ್ ತರಕ್ ಹೋಗಿದ್ವಲ್ಲ ಅಲ್ಲೇನ ತಡಿ ಒಂಚೂರು ತೋರ್ಸೋನು ಫ್ರಿಜ್ ಮ್ಯಾಗ್ನೆಟ್ ತಗೊಂಡಿವಿ, ವರ್ಕ್ ಹಾರ್ಡ್ ಡ್ರೀಮ್ ಬಿಗ್, ಇನ್ನೊಂದ್ ಯಾವ್ದು ತಗೊಂಡಿವಿ ಹಚ್ಚಲಂಗ ಪ್ರಕ್ಯಾಮಲ್ ಅನ್ನ. ಲೈಫ್ ಈಸ್ ಅಬೌಟ್ ಬ್ಯಾಲೆನ್ಸ್, ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಫುಲ್ ಬ್ಯಾಲೆನ್ಸ್ ಆಗ್ಬೇಕು, ಅದಕ್ಕ ಈ ಸೆಲೆಕ್ಟ್ ಮಾಡಿದ್ವಿ. ಹಂಗಲ್ಲದ ಚಲೋನ ಐತ್ರಿ, ಬಟ್ ಅದ್ ಬ್ಲೂ ನಮ್ದು ಗ್ರೇ ಕಲರ್ ಐತ್ಲಾ, ಅದ್ ಬ್ಲೂ ಕಲರ್ ಕಾಣತದ್ ಖರೆ, ಆದ್ರ ಇದು ಮಸ್ತ್ ಕಾಣತ. ವರ್ಕ್ ಹಾರ್ಡ್ ಡ್ರೀಮ್ ಬಿಗ್, ಲೈಫ್ ಈಸ್ ಅಬೌಟ್ ಬ್ಯಾಲೆನ್ಸ್. ಒಂದು ಆಯಿಲಿಂಗ್ ಎಲ್ಲ ಮಾಡಿದ್ ಸಾನು ರೆಗ್ಯುಲರ್ಲಿ ಎಷ್ಟ್ ಚಂದ ಆಯಿಲಿಂಗ್ ನಡೆದಿತ್ತು, ನಡು ಆರಾಮ್ ತಪ್ಪತ್ತು, ಉರಿ ಬಂದು ಬತ್ತು, ನೆಗಡಿ ಬತ್ತು ಅನ್ಕೋತ್ ಮತ್ತದ ಎರ್ಕೊಳ್ದ ಉಳ್ಯಾನ ಅದು ಆಯಿಲಿಂಗ್ ಉಳ್ಯಾಕತ್ತೈತಿ. ಫುಲ್ ತಪ್ಪ 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 ಬಡದ ಎಣ್ಣೆ ಹಸ್ರಕೀಗ ಫುಲ್ ನೆತ್ತಾಗೆಲ್ಲ ಎಣ್ಣೆ ನುಂಗ್ಬೇಕ್ ನೋಡು, ಅಂದ್ರ ಕುಡಿಬೇಕ ಕುಡಿಬೇಕ ನೀನ್ ನೆತ್ತೆಲ್ಲ ನಿನಗ ಹಂಗ ಜ್ಯೂಸ್ ಸಿಗಾನ ಮಸ್ತ್ ಖುಷಿ ಆಗ್ತದಲ್ಲ ಹಂಗ ನಿನ್ ನೆತ್ತಿ ಖುಷಿ ಇರ್ತೈತಿ. ಎಣ್ಣೆ ಸಿಗ್ತಾ ನಂಗ ಆಫ್ಟರ್ ಅ ಲಾಂಗ್ ಟೈಮ್ ಅದ್ ಮೇನ್ ಹಾಕಿಗೆ ಆರಾಮ್ ತಪ್ಪನ ಉಳ್ದೈತ್ರಿ ನೋಡು. ಹೊಟ್ಟೆ ತಪ್ಪಿಸೋದ್ ಬೇಡ ಹಿಂಗ್ ಕರೆ, ನಿಂದ ಆಯಿಲಿಂಗ್ ಆಗ್ಲಿ ಆಯ್ತ್ ಮೂವಿ ಹಚ್ಚೋಣ. ರೆಗ್ಯುಲರ್ ಆಯಿಲಿಂಗ್ ಚಾಲೂ ಇತ್ತೈತಿ ಪ್ರತಿ ಸ್ಯಾಟರ್ಡೇ ಅಂದ್ರೆ ಸನ್ವಿದ್ ಆಯಿಲಿಂಗ್ ಡೇ ಹಿಂಗಿತ್ತ. ಆಕ್ಚುಲಿ ಏನ ಈಗ ಫಸ್ಟ್ ವೀಕ್ಲಿ ಸ್ಟಾರ್ಟ್ ಮಾಡು, ಆಮೇಲೆ ವೀಕ್ಲಿ ಟ್ವೈಸ್ ಮಾಡ್ನತ್ತ, ಅದ ಮುಂಜಾನೆ ಸ್ಕೂಲ್ ಒಂದಿರ್ತತ್ಲ ಅದ್ರ ಸಂಬಂಧ ಇದನ್ನಾಗ್ತತ್ತೆ. ಲಘು ಎದ್ದು ಹೋಗ್ಬೇಕಲ್ಲ ಅಂಕೇನಿ ಅರಿಬೇಕ ಅಷ್ಟ ಶಿಕ್ಷಣ. ಪಪ್ಪ ಮಸ್ತ್ ಮಾಡ್ತಾರಲ್ಲ ಮಸಾಜ್ ಸಾನು, ನಿದ್ದಿ ಬರೋ ಮದ್ ಮಕ್ಕ ಚಲೋ ಆತ್ಲ ಮತ್ ಮಲ್ಕೊಂಡ್ಬಿಡ್ತಾರ. ಮಲ್ಕೋತಾಳ ಆತನ್ ಆಕಿಗ ನಂದು ಮಾಡತ್ ನಾ ಯಾಕೆ ಹೇಳಿ, ಚಂದ್ ಮಾಡ್ತಾರ ಪಾಪ ಅಂತ ಹೇಳತನ್ ಕಾಂಪ್ಲಿಮೆಂಟ್ ಕೊಟ್ರು. ಈಗಿನ ಜಮಾನ ಒಳಗೆಲ್ಲ ತಪ್ಪ ತಿಳ್ಕೊತಾರ ನೋಡಪ್ಪ ಏನ. ಪಪ್ಪ ಮತ್ ನಾ ಫ್ರೆಂಡ್ಸ್ ಅದ ಇವತ್ ಹೇಳತ್ಲಾ ನನ್ ಪಪ್ಪ ಅಂದ್ರೂ ಹಂಗ ಇರ್ತತಿ, ನಂದ ಪಪ್ಪ ಅಂದ್ರೂ ಹಂಗ ಇರ್ತತಿ. ಐದ್ ನಿಮಿಷನಾಗ ನಾವ್ ಮತ್ ಕೂಡ್ತೀವಿ ಮತ್ತೆ ಜಗಳ ಇದ್ದಲ್ಲೇನ ಪ್ರೀತಿ ಇರ್ತೈತಿ, ಜಗಳ ಇಲ್ಲ ಅಂದ್ರೆ ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ ಅಂದ್ರೆ ಜಗಳ ಇಲ್ಲ. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು, ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಸೊ ನಿನ್ನೆ ವ್ಲಾಗ್ ಎಂಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ನಿ, ಬಟ್ ಏನ ಚಿಕ್ಕು ಎದ್ದ ಆಮೇಲೆ ಸನ್ನಿಗೂ ಮಲ್ಕೋಸ್ತಿದ್ದಿತ್ತು, ಆಮೇಲೆ ನಾವೇನ್ ಮೂವಿ ನೈಟ್ ಅಂತ ಹಾಕತ್ತಿದ್ವಿ ಅದು ಏನು ಆಗ್ಲಿಲ್ಲ, ಬಿಕಾಸ್ ಚಿಕ್ಕು ಭಾಳ ಹೊತ್ತು ಆಮೇಲೆ ಕೈ ಹಿಡದ, ಬಿಕಾಸ್ ಅವ 7 ಗಂಟೆಗೆ ಮಲ್ಕೊಂಡು ಒಂದೊಂದು ಪವರ್ ನ್ಯಾಪ್ ಆದಂಗೆ ಆಗಿತ್ತು. ಬಟ್ ಆಮೇಲೆ ಯಾವ ಎದ್ದು ಕೂತ ಅಂದ್ರೆ ಪೂರ್ತಿ ಕಡೆ ಫ್ರೆಶ್ ಅಲ್ಲ ಪೂರ್ತಿ ನಿದ್ದಲ್ಲ ಆ ರೀತಿ. ಸೊ ಹಿಂಗಾಗಿ ಮೂವಿ ಪ್ಲಾನ್ ನಾವು ಕ್ಯಾನ್ಸಲ್ ಮಾಡಿದ್ವಿ. ಈಗ ನೋಡ್ರಿ ಏನು ಮಾಡತ್ತಾನು ಚಿಕ್ಕು. ಚಿಕ್ಕು ಈಗ ನೋಡು ಎಲ್ಲರಿಗೆ ಹಾಯ್ ಹೇಳು. ಫೈನಲಿ ವ್ಲಾಗ್ ಎಂಡ್ ಮಾಡು ಮುಂದೆ ಚಿಕ್ಕು ನಿಮಗೆಲ್ಲರಿಗೆ ಭೇಟಿ ಆಗಕತ್ತಾನು. ಸಿಕ್ಕಾಪಟ್ಟೆ ಕೆಲಸ ನಡೆದವು ಅಲ್ಲಿ, ಏನೇನೇನು ನಾನು ಸಾಮಾನು ಚೆನ್ನಾಗಿ ಇಟ್ಕೊಂಡಿರ್ತೀನಿ ಅವನ್ನೆಲ್ಲ ತೊಗೊಂಡು ಇಲ್ಲಿ ನೋಡ್ರಿ ಈಗ ಒಂದು ಕ್ಲಿಪ್ ಹೋಗ್ದಂಗೆ ನೋಡ್ರಿ, ಹಿಂಗೆ ಒಗೆದು ಬಿಡುತ್ತಲ್ಲ ಅವನ್ನ ಹುಡುಕ್ಯಾಡ್ಕೋತ ಅಡ್ಡಾಡಬೇಕು. ಬೇಡ ಬೇಡ ಅದೇನು ಮುಟ್ಟೋದಿಲ್ಲ ಚಿಕ್ಕನ್ನು, ಬಾಯ್ ಕಡೆ ಬಾ
ಸೊ ಚಲೋ, ನಾನು ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.